ಪ್ರಾರ್ಥನಾ ಸ್ಥಿತಿಯನ್ನ ತಗೊಳ್ಳಿ. ವಜ್ರಾಸನವನ್ನ ಆಯ್ಕೆ ಮಾಡ್ಕೊಳ್ಳೋಣ. ಮಂಡಿಯಿಂದ ಕಾಲುಗಳನ್ನ ಮಡಚಿ ಹಿಮ್ಮುಖವಾಗಿ ಚಾಚ್ಕೊಳ್ಳಿ. ಬೆನ್ನು ನೇರವಾಗಿ ಉಳಿಸಿ. ಕರಗಳಲ್ಲಿ ಧ್ಯಾನ ಮುದ್ರವನ್ನು ಹಿಡ್ಕೊಂಡಿದ್ದೀವಿ. ಎಡಹಸ್ತ ತೊಡೆಯ ಮೇಲಿದೆ, ತೆರೆದ ಹಸ್ತ ಮೇಲ್ಮುಖವಾಗಿ ತೆರೆದಿದೆ, ಅದರ ಮೇಲೆ ಬಲಹಸ್ತ. ಹೆಬ್ಬೆರಳಿನ ತುದಿಗಳು ಒಂದಕ್ಕೊಂದು ಸ್ಪರ್ಶ ಆಗಿರಲಿ. ಭುಜವನ್ನ ವಿಶಾಲಗೊಳಿಸ್ಕೊಳ್ಳಿ. ಉಸಿರಾಟಕ್ಕೆ ಯೋಗ್ಯ ಆಗುವ ಹಾಗೆ ಎದೆ ತೆರೆದಿರಲಿ. ಮೃದುವಾಗಿ ಕಣ್ಣುಗಳನ್ನ ಮುಚ್ಚಿ ಹಾಗೆ ಆರಂಭಿಕ ಪ್ರಾರ್ಥನೆಯನ್ನ ಹೇಳ್ತೀವಿ ಜೊತೆಗೂಡಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹಸ್ತದಲ್ಲಿ ಹಿಡಿದಂತಹ ಮುದ್ರೆಯನ್ನ ಬಿಡಿಸಿ ಕೈಗಳನ್ನ ಹಿಂದಕ್ಕೆ. ಅನುಭವದ ಜೊತೆಗೆ ಬಲಗೈಯ ಮಣಿಕಟ್ಟನ್ನ ಎಡ ಬೆರಳುಗಳಿಂದ ಹಿಂದೆ ಹಿಡ್ಕೊಳ್ತೀವಿ. ನಾಡಿ ನೋಡುವ ರೀತಿಯಲ್ಲಿ ಕೈಯನ್ನ ಕೆಳಮುಖವಾಗಿ ಜಗ್ಗಿ ಎದೆ ವಿಶಾಲಗೊಳಿಸ್ಕೊಳ್ತಾ ಉಸಿರು ಎಳೆದು ಬಾಯಿ ಮುಚ್ಚಿದ ಸ್ಥಿತಿಯಲ್ಲಿ ಕತ್ತು ಹಿಂದಕ್ಕೆ ಜೋತು ಹಾಕ್ತೀವಿ. ಗಂಟಲಿನ ಹಿಗ್ಗಿದ ಅನುಭವ ಗಮನಿಸಿ ಎಕ್ಸಲೇಷನ್ ಅಂದ್ರೆ ರೇಚಕ ಮಾಡ್ತಾ ಹೊಟ್ಟೆ ಒಳಕ್ಕಿಳಿತಾ ಮುಂದಕ್ಕೆ ಬಾಗಿ. ಹಣೆ ಸಂಪೂರ್ಣ ಭೂಸ್ಪರ್ಶ ಆಗ್ಲಿ. ಅಧಿಕ ರಕ್ತದ ಒತ್ತಡ ಇರುವವರು ಹಣೆಯನ್ನ ಭೂಸ್ಪರ್ಶ ಮಾಡುವ ಅವಶ್ಯಕತೆ ಇಲ್ಲ. ಮುಕ್ಕಾಲು ಭಾಗ ಬಾಗಿದ್ರೆ ಸಾಕು. ಇಲ್ಲಿ ಮುಂದೆ ಬಾಗಿದ ಸ್ಥಿತಿಯಲ್ಲಿ ಪ್ರಕೃತಿ ಮಾತೆಗೆ ಮನದಾಳದಿಂದ ನಮಿಸಿ ನಮ್ಮನ್ನ ಸಲಹುತ್ತಾ ಇರೋದು ಪ್ರಕೃತಿ ಮಾತೆ. ಅದೇ ರೀತಿ ಜನ್ಮದಾತರು ತಂದೆ ತಾಯಿಯನ್ನ ಸ್ಮರಿಸಿ ಅವರ ಪಾದಗಳಿಗೆ ನಮ್ಮ ಶಿರವನ್ನ ಇಡ್ತಾ ಇದ್ದೀವಿ ಅಂತ ಭಾವಿಸೋಣ. ಅದೇ ರೀತಿ ಗುರು ನಮನವನ್ನ ತಗೊಳ್ಳಿ. ಗುರುಪಾದಗಳಿಗೆ ನಮ್ಮ ಶಿರವನ್ನಿಟ್ಟು ಬಾಗಿದೀವಿ, ಅಹಮ್ಮನ್ನ ತ್ಯಜಿಸಿದೀವಿ. ಅದೇ ರೀತಿ ಗುರುಸ್ಥಾನದಲ್ಲಿ ತಿದ್ದಿ ತಿಳಿದ ಹಿರಿಯರಿಗೆ ಕೂಡ ನಮಿಸಿ ಆಳದ ಉಸಿರೆಳೆದು ನಿಧಾನಕ್ಕೆ ವಾಪಸ್ ಮೇಲೆ. ಹೊಸ ಶಕ್ತಿ, ಹೊಸ ಚೈತನ್ಯ ಜೊತೆಗೆ ಹೊಸ ಹುರುಪಿನೊಂದಿಗೆ ವಾಪಸ್ ಬಂದಿದ್ದೀವಿ. ಕೈ ಬಿಡಿಸಿ ತಂದು ಮೃದುವಾಗಿ ಅಂಗೈಯ ಘರ್ಷಣೆಯನ್ನ ತಗೊಳ್ಳಿ. ಒಂದು ಹಿತವಾದ ಬೆಚ್ಚಗಿನ ಅನುಭವ ಕೈಯಲ್ಲಿ ಬರ್ತಿದ್ದ ಹಾಗೆ ಕೈಯನ್ನ ಗುಂಡಿ ಮಾಡಿಕೊಂಡು ಕಣ್ಣಿನ ಸುತ್ತ ನಿಲ್ಲಿಸ್ಕೊಳ್ಳಿ. ಮುಖಕ್ಕೆ, ಕತ್ತು, ಭುಜ, ಕೈ, ಕಾಲುಗಳಿಗೆ ಅರ್ಪಣೆ ಮಾಡ್ಕೊಳ್ಳಿ. ಸಮರ್ಪಣೆ ಆಗಲಿ, ಅವು ಧನಾತ್ಮಕ ಚೈತನ್ಯ ಅದು. ಮತ್ತೆ ಇನ್ನೊಮ್ಮೆ ಅಂಗೈಯನ್ನ ಘರ್ಷಿಸಿ ಮೃದುವಾಗಿ ಕೈಯನ್ನ ಮತ್ತೆ ಗುಂಡಿ ಮಾಡಿಕೊಂಡು ಕಣ್ಣಿನ ಸುತ್ತ ನಿಲ್ಲಿಸ್ಕೊಡ್ತೀವಿ. ಕಣ್ಣ ಗುಡ್ಡೆ ಮೇಲೆ ಒತ್ತಬಾರದು ತುಂಬಾ, ಹಾಗೆ ಹೊರಭಾಗದಲ್ಲಿ ನಿಂತಿರುತ್ತೆ. ಕಣ್ಣನ್ನ ಅದರ ಒಳಗಡೆನೆ, ಅಂಗೈ ಒಳಗಡೆನೆ ಮಿಡುಕಿಸ್ತಾ ತೆರೀತಾ ಕತ್ತಲೆಯನ್ನ ನೋಡಿ ಒಮ್ಮೆಗೆ ಬೆಚ್ಚಗಿನ ಅನುಭವವನ್ನ ತಗೊಳ್ಳಿ. ಹಾಗೆ ಅಲ್ಲೇ ಅರೆಗಳಿಗೆ ಕೈಯನ್ನ ನಿಲ್ಲಿಸ್ತಾ ನಿಧಾನಕ್ಕೆ ಈಗ ಕೈಯನ್ನ ಕೆಳಮುಖವಾಗಿ ಜಾರಿಸ್ತಾ ಕಣ್ಣು ಮಿಡುಕಿಸ್ತಾ ತೆರೀತಾ ತೆರೀತಾ ಸೇರಿಸಿರುವ ಅಂಗೈಯನ್ನ ನೋಡಿ ಮೊದಲಿಗೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ. ಪೂರ್ಣ ಕಣ್ಣನ್ನ ನಿಧಾನಕ್ಕೆ ಹೊರಮುಖವಾಗಿ ತೆರೆದು ನಿಲ್ಲಿಸ್ಕೊಳ್ಳಿ. ಹರಿ ಓಂ, ಶುಭೋದಯ ಎಲ್ರಿಗೂ. ಹರಿ ಓಂ, ನಮಸ್ತೆ. ನನ್ನ ಹೆಸರು ಪುನೀತ್ ಅಂತ. ನಾನು ವೃತ್ತಿಯಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಮ್ಮ ಯೋಗಧಾಮದಲ್ಲಿ ನಾನು ಸತತ 5-6 ವರ್ಷಗಳಿಂದ ನಾನು ಅಭ್ಯಾಸವನ್ನು ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ಜೊತೆಗೆ ನಾವು ಸಾಮೂಹಿಕವಾಗಿ ಅಭ್ಯಾಸವನ್ನು ಮಾಡ್ತಾ ಇರ್ತೀವಿ, ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾ ಇರ್ತೀವಿ. ನಮ್ಮ ಯೋಗ ಗುರುಗಳಾದ ಶ್ರೀ ರಜನಿ ವಿ ಮೇಡಮ್ ಅವರು ನಮಗೆ ಎಲ್ಲ ರೀತಿಯಿಂದಲೂ ಸಾಥ್ ಕೊಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ಯೋಗದ ಅಭ್ಯಾಸದ ಜೊತೆಗೆ ನಾವು ಪ್ರಾಣಾಯಾಮಗಳು, ಕ್ರಿಯೆಗಳು, ಜೊತೆಗೆ ಇಷ್ಟು ಅಲ್ದಲೇ ಕೂಡ ನಾವು ವಾರ್ಷಿಕವಾಗಿ ಏನೆಲ್ಲ ಕಾರ್ಯಕ್ರಮಗಳು, ಜೊತೆಗೆ ಸಹ ಪಠ್ಯ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದೀವಿ. ಜೊತೆಗೆ ನಾವು ಪ್ರವಾಸವನ್ನು ಕೂಡ ಆಯೋಜನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಪ್ರವಾಸದ ಜೊತೆಗೆ ಒಟ್ಟಿಗೆ ಒಂದು ಕುಟುಂಬದ ರೀತಿಯಲ್ಲಿ ಹೋಗಿ ಬರ್ತೀವಿ. ಆ ಜೊತೆಯಲ್ಲಿ ನಾವು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಜೂನ್ 21ಕ್ಕೆ. ಹಾಗೆ ಜಾಥಾವನ್ನು ಕೂಡ ಹೋಗ್ತಾ ಇರ್ತೀವಿ. ಅಂದರೆ ಸಮಾಜದಲ್ಲಿ ಯೋಗವನ್ನು ಪಸರಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಯೋಗಧಾಮದಲ್ಲಿ ನಾವು ಜೊತೆಗೂಡಿ ಎಲ್ಲರೂ ಸಾಮೂಹಿಕವಾಗಿ ಅಭ್ಯಾಸವನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಯೋಗ ನಡಿಗೆ ಅಭ್ಯಾಸವನ್ನ ತಗೊಳ್ಳೋಣ. ಇವಾಗ ನಾವು ಹಾಡು ಹಿಂದಿನಿಂದ ಕೇಳ್ತಾ ಇರತ್ತೆ, ನಾವು ನಮ್ಮಷ್ಟಗೆ ನಡಿಗೆಯನ್ನ ಮಾಡ್ತಾ ಹೋಗ್ತೀವಿ. ಜೊತೆಗೆ ಕೈಯಲ್ಲಿ ಒಂದು ಮುದ್ರೆ, ಚೈತನ್ಯ ಮುದ್ರೆಯನ್ನು ಹಿಡ್ಕೊಳ್ತೀವಿ. ಬೆರಳುಗಳನ್ನ ಬಿಡಿ ಬಿಡಿಯಾಗಿ ಎದೆಯ ಮುಂಭಾಗದಲ್ಲಿ ಒಂದಕ್ಕೊಂದು ಹಸ್ತ ಅಭಿಮುಖವಾಗಿ ನಿಲ್ಲೋ ಹಾಗೆ ತೆರೆ ನಿಲ್ಲಿಸ್ಕೊಂಡಿರ್ತೀವಿ. ನಡಿಗೆ ಒಂದೇ ರೀತಿ ಕ್ರಮಬದ್ಧವಾದ ನಡಿಗೆಯನ್ನ ತಗೊಳ್ತಾ ಹೋಗ್ತೀವಿ. ಈ ರೀತಿಯಲ್ಲಿ ನಡಿಗೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವ ಅಂಶ ಅಂದ್ರೆ ನನ್ನ ಗಣತಿ ಏನ್ ಕೊಡ್ತೀನಿ, ನನ್ನ ಕೌಂಟ್ ಏನ್ ಕೊಡ್ತೀನಿ ಅದನ್ನ ಗಮನಿಸ್ಕೊಳ್ತಾ ಅದರ ಅನುಗುಣವಾಗಿ ನೀವು ಉಸಿರಾಟವನ್ನ ಮಾಡೋದು ಬಹಳ ಮುಖ್ಯ. ಮೊದಲ 4 ಕೌಂಟಿಗೆ ಶ್ವಾಸವನ್ನ ತಗೋಬೇಕು ಪೂರಕವಾಗಿ. ಮತ್ತೆ 4 ಕೌಂಟ್ ಏನ್ ಬರುತ್ತೆ ಅದಕ್ಕೆ ರೇಚಕವನ್ನ ಮಾಡಬೇಕು. ಸೊ 4-4 ಕ್ರಮಬದ್ಧವಾದ ಉಸಿರಾಟ, ಒಂದೇ ರೀತಿಯ ಶ್ವಾಸ, ಇನ್ಹಲೇಷನ್,
ಒಂದೇ ರೀತಿಯ ಪ್ರಮಾಣದ ಶ್ವಾಸ ಎಕ್ಸಲೇಷನ್ ಆಗ್ತಾ ಹೋಗುತ್ತೆ. ಬಹಳ ಲಾಭದಾಯಕವಾಗಿರುವಂತಹ ಅಭ್ಯಾಸ ಯೋಗ ನಡಿಗೆ. ಶಾರೀರಿಕ ವ್ಯಾಯಾಮ ಸಿಗುತ್ತೆ, ಉಸಿರಾಟದ ಅಭ್ಯಾಸ ಆಗುತ್ತೆ, ಮನಸ್ಸು ಒಂದೇ ಕೌಂಟಿನ ಮೇಲೆ ಇಡೋದ್ರಿಂದ ಧ್ಯಾನದ ಅಭ್ಯಾಸ ಕೂಡ ಆಗುತ್ತೆ. ಸೊ ಮೂರು ಕೋಶಕ್ಕೂ ಒಂದರಲ್ಲೇ ನಮಗೆ ಟ್ರೀಟ್ಮೆಂಟ್ ಸಿಕ್ತ ಹಾಗೆ ಅನುಭವಕ್ಕೆ ಬರುತ್ತೆ. ಅಭ್ಯಾಸವನ್ನ ಸರಾಗವಾಗಿ ತಗೊಳ್ತಾ ಹೋಗೋಣ. ನಡಿಗೆಯನ್ನ ಆರಂಭಿಸಿ ಗಮನ ಉಸಿರಿನ ಕಡೆಗೆ ಹರಿಸ್ಕೊಳ್ಳಿ. ಇನ್ಹೇಲ್ 1, 2, 3, 4. ಎಕ್ಸೇಲ್ 1, 2, 3, 4. ಇನ್ಹೇಲ್ 1, 2, 3, 4. ಎಕ್ಸೇಲ್ 1, 2, 3, 4. ಇನ್ಹೇಲ್ 1, 2, 3, 4. ಎಕ್ಸೇಲ್ 1, 2, 3, 4. 1, 2, 3, 4. ರಿಲ್ಯಾಕ್ಸ್. ನಿಧಾನಕ್ಕೆ ನಡಿಗೆಯನ್ನ ನಿಲ್ಲಿಸ್ಕೊಳ್ಳಿ, ಮುದ್ರೆಯನ್ನ ಕೆಳಗಿಳಿಸ್ಕೊಳ್ಳಿ. ಹಾಗೆ ನಿತ್ಯ ಸ್ಥಿತಿಯಲ್ಲೆರೆಗಳಿಗೆ ಕಣ್ಣು ಮುಚ್ಚಿ ವಿಶ್ರಾಂತಿಗೆ ಬಿಡಿ. ಕಾಲಿನ ಭಾಗದಲ್ಲಿ ಉತ್ಪತ್ತಿಯಾಗುವ ಸಂವೇದನೆಯನ್ನ ಗಮನಿಸ್ಕೊಳ್ಳಿ. ನಾಡಿಗಳ ಮಿಡಿತ ಅನುಭವಕ್ಕೆ ಬರ್ತಾ ಇದೆ ಕಾಲಿನ ಭಾಗದಲ್ಲಿ. ವೆಯ್ನ್ಸ್ಗಳೆಲ್ಲ ಆಕ್ಟಿವ್ ಆಗಿದೆ ನಮ್ಮ ಕಾಲಿನ ಭಾಗದ್ದು, ಕಾಫ್ ಮಜಲ್ನ ಭಾಗದಲ್ಲಿ ಇರುವಂತದ್ದು. ಆರೋಗ್ಯಕರ ಕಾಫ್ ಮಜಲ್ ಅನ್ನೇ ಇನ್ನೊಂದು ಪೆರಿಪರಲ್ ಹಾರ್ಟ್ ಅಂತ ಕರಿತೀವಿ. ಹೊರಭಾಗದಲ್ಲಿರುವ ಒಂದು ಹೃದಯ ಅಂದ್ರೆ ಕಾಲಿನ ಭಾಗ, ಅದರಲ್ಲೂ ಕಾಫ್ ಮಜಲ್. ನಾವು ಎಷ್ಟೋ ಬಾರಿ ಅದನ್ನ ಗಮನಿಸೋದೇ ಇಲ್ಲ, ಕಡೆಗಣಿಸಿರ್ತೀವಿ. ಆ ಭಾಗದ ಮಜಲ್ಗಳು ಸದಾ ಮೂಮೆಂಟ್ ಇಂದ ಇರಬೇಕು ನಮ್ಮಲ್ಲಿ. ಆ ಅಭ್ಯಾಸಕ್ಕೆ ಈಗ ನಾವು ಪೂರಕವಾಗಿ ಯೋಗ ನಡಿಗೆಯನ್ನ ತಗೊಂಡಿದೀವಿ. ಹಾಗೆ ಪ್ರಾಣಾಯಾಮದ ಅಭ್ಯಾಸವನ್ನ ಮುಂದುವರಿಸ್ತೀವಿ. ನಿಧಾನಕ್ಕೆ ಸುಸ್ಥಿತಿಗೆ ಬನ್ನಿ, ನಿಮ್ಮ ನಿಮ್ಮ ಜಾಗಕ್ಕೆ ಬನ್ನಿ.